ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಎಲ್ಲ ಅತ್ಯಾಪ್ತ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಾಹಿತ್ಯ ಪ್ರೇಮಿಗಳೇ, ಅಕ್ಷರ ಪ್ರೇಮಿಗಳೇ, ನನ್ನೆಲ್ಲ ಆತ್ಮೀಯರೇ, ನಾನು ಬಹುಶಃ ಈ ಸಭಾಂಗಣದಲ್ಲಿ ಇರುವಂತಹ ಎಲ್ಲರ ಹೆಸರನ್ನು ಕೂಡ ಅವರ ಇನಿಷಿಯಲ್ ಸಹಿತವಾಗಿ ಹೇಳಬಹುದು. ಗೌಪ್ಯತೆ ದೃಷ್ಟಿಯಿಂದ ಅವರ ಡೇಟ್ ಆಫ್ ಬರ್ತ್ ಅನ್ನು ಮಾತ್ರ ಹೇಳಲ್ಲ. ಹೀಗಾಗಿ ನನಗೆ ಬೇಕಾದಂತ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದಿರಿ, ನಿಜಕ್ಕೂ ಕೂಡ ನನ್ನ ಸಂತಸವನ್ನ ಹೆಚ್ಚಿಸಿದಿರಿ ಅಂತೇಳಿ ನಾನು ಅಂದ್ಕೊಳ್ತೇನೆ. ಬಹಳ ಕಡಿಮೆ ಸಮಯದಲ್ಲಿ ಆಯೋಜಿಸಿದಂತ ಒಂದು ಕಾರ್ಯಕ್ರಮ ಇದು. ನಾನು ಪ್ರತಿ ವರ್ಷ ಜುಲೈ 22ನೇ ತಾರೀಕಿಗೆ ನಮ್ಮ ಪುಸ್ತಕ ಪ್ರಕಾಶನದ ವತಿಯಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಸಂಘಟಿಸುವಂಥದ್ದು ಒಂದು ಸಂಪ್ರದಾಯದ ಹಾಗೆ ನಡೆದುಕೊಂಡು ಬರ್ತಾ ಇದ್ದೆ. ಈ ವರ್ಷ ನಮಗೆ ಹಾಲ್ ಸಿಗದೇ ಇದ್ದಿದ್ದರಿಂದ ಜುಲೈ 22ನೇ ತಾರೀಕಿಗೆ ಕಾರ್ಯಕ್ರಮವನ್ನ ಏರ್ಪಾಟು ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಒಂದು ವಾರ ತಡವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡೋದಕ್ಕಿಂತ ಪುಸ್ತಕದ ರಿಬ್ಬನ್ ಕಟ್ ಮಾಡೋದು ಬಹಳ ಇಷ್ಟ ನನಗೆ. ಹೀಗಾಗಿ ಬರ್ತ್ಡೇ ದಿವಸ ಪುಸ್ತಕ ಲೋಕಾರ್ಪಣೆ ಕಾರ್ಯ ಹೆಚ್ಚು ಖುಷಿಯನ್ನು ಕೊಡುತ್ತೆ. ಯಾರೋ ಹೇಳಿದ್ರು ಇದನ್ನ, ಇದು ಸಣ್ಣ ಪುಸ್ತಕ ಮೇಳ ಇವತ್ತು ಅಂತ ಹೇಳಿದ್ರು. ಇನ್ಯಾರೋ ಹೇಳಿದ್ರು ಇದು ಸಣ್ಣ ಪುಸ್ತಕಗಳ ಸಂತೆ ಅಂತ ಹೇಳಿ ಕರೆದ್ರು. ಆದ್ರೆ ನನಗೆ, ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ವೇದಿಕೆಯ ಮೇಲಿರುವವರನ್ನ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವವರನ್ನ ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಾಗ ನನಗೆ ಏನನ್ಸ್ತು ಅಂತಂದ್ರೆ, ಇದು ಒಂದು ರೀತಿಯ ಅಂಕಣಕಾರರ ಸಮಾವೇಶ ಅಂತ ಹೇಳಿ ನನಗೆ ಅನಿಸ್ತು. ನೀವು ಯೋಚನೆ ಮಾಡಿ, ಇವತ್ತು 5 ಲೇಖಕರ 9 ಪುಸ್ತಕಗಳ ಲೋಕಾರ್ಪಣೆ ಆಗಿದೆ. ಇವೆಲ್ಲವೂ ಕೂಡ ಅಂಕಣ ಬರಹಗಳೇ, ಈ ಎಲ್ಲ ಪುಸ್ತಕಗಳು ಕೂಡ ಅಂಕಣ ಬರಹಗಳೇ. ಕೃತಿಕಾರರಾದಂತಹ ರೂಪಾ ಗುರುರಾಜ್, ರಾಜು ಅಡ್ಕಳ್ಳಿ, ಕಿರಣ್ ಉಪಾಧ್ಯಾಯ ಮತ್ತು ಶಿಶಿರ್ ಹೆಗಡೆ ಮತ್ತು ನಾನು, ನಾವೆಲ್ಲರೂ ಕೂಡ ಅಂಕಣಕಾರರು. ವೇದಿಕೆ ಮೇಲೆ ಇದ್ದಂತ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಕೂಡ ಅಂಕಣಕಾರರು, ಬಹಳ ಜನಪ್ರಿಯ ಅಂಕಣಕಾರರು ಅವರು. ಕರುಣಾಳು ಬಾಳ ಬೆಳಕೆ ಅನ್ನುವಂಥ ಒಂದು ಅಂಕಣವನ್ನ ನಾನು ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿರಂತರವಾಗಿ ಓದ್ತಾ ಇದ್ದಂಥವನು. ಹಾಗೆಯೇ ಪ್ರತಾಪ್ ಸಿಂಹ ಕೂಡ, ಬಹಳ ಜನ ಪ್ರತಾಪ್ ಸಿಂಹ ಅವ್ರನ್ನ ಯಾಕೆ ಇವತ್ತು ಕರೆದಿದ್ದಾರೆ ಅಂಥೇಳಿ ಅಂದ್ಕೊಂಡಿರ್ಬೋದು. ನಾನಾದರೆ ಅವರು ಒಬ್ಬ ಅಂಕಣಕಾರರಾಗಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ, ಅಥವಾ ಅವರು BJP MP ಅಥವಾ ಮಾಜಿ ಸಂಸದ ಅನ್ನುವಂಥ ಒಂದು ಕಾರಣದಿಂದ ಅಲ್ಲ. ಸುಮಾರು ನನ್ನ ಜೊತೆಗೆ 13 ವರ್ಷಗಳ ಕಾಲ ಪ್ರತಾಪ್ ಅಂಕಣಕಾರರಾಗಿ ಈ ರಾಜ್ಯದ ಮನೆ ಮಾತಾಡಿದಂಥವ್ರು. ನನಗೆ ತಿಳಿದ ಹಾಗೆ ಕನ್ನಡದ ಮೇನ್ ಸ್ಟ್ರೀಮ್ ಪತ್ರಿಕೋದ್ಯಮದಲ್ಲಿ, ಮುಖ್ಯವಾಹಿನಿ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಕಿರಿಯ ಮತ್ತು ಪ್ರಭಾವಿ ಅಂಕಣಕಾರ ಅಂತಂದ್ರೆ ಪ್ರತಾಪ್ ಸಿಂಹ. ಆಗ ಫೋಟೋಶಾಪ್ ಅಷ್ಟು ಜನಪ್ರಿಯ ಆಗಿರಲಿಲ್ಲ, ಪ್ರತಾಪ್ಗೆ ಮೀಸೆಯು ಕೂಡ ಬಂದಿರಲಿಲ್ಲ. ಹೀಗಾಗಿ ಆ ದಿನಗಳಲ್ಲಿ ಅವರು ಕಾಲಮಿಸ್ಟ್ ಆದಂಥವರು. ಅಜಿತ್ ಕೂಡ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅಜಿತ್ ಕೂಡ ಕೆಲವು ಕಾಲ ವಿಶ್ವವಾಣಿಯಲ್ಲಿ ಅಂಕಣಕಾರರಾಗಿ ಕೆಲಸ ಮಾಡಿದಂಥವ್ರು. ಹಾಗೆ ಇನ್ನೊಬ್ಬರು ಅತಿಥಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಚಿಕ್ಕಬಳ್ಳಾಪುರ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು. ಅವರು ಕೂಡ ವಿಶ್ವವಾಣಿಯಲ್ಲಿ ಸುಮಾರು 1.5 ವರ್ಷಗಳ ಕಾಲ ಪರಿಶ್ರಮ ಅನ್ನುವಂಥ ಒಂದು ಅಂಕಣವನ್ನ ಬರೆದಂಥವ್ರು. ಅದು ಪುಸ್ತಕವಾಗಿ ಒಂದು ದಾಖಲೆ ಸಂಖ್ಯೆಯಲ್ಲಿ ಮಾರಾಟ ಆಗಿದ್ದು ಕೂಡ ನಿಮಗೆ ಗೊತ್ತಿದೆ. ಒಬ್ಬರು ಆಡ್ ಮ್ಯಾನ್ ಔಟ್ ಇರಲಿ ಅಂತ ನಾವು ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರನ್ನ ಕರೆದಿರುವಂಥದ್ದು. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಷಡಕ್ಷರಿಯವರು, ಅವರು ಸುಮಾರು ನಾನು ಸಂಪಾದಕನಾದಂಥ ಎಲ್ಲ ಪತ್ರಿಕೆಗಳಿಗೆ, ಅಂದರೆ ವಿಜಯ ಕರ್ನಾಟಕ, ಕನ್ನಡಪ್ರಭ ಮತ್ತು ವಿಶ್ವವಾಣಿಗೆ, ಒಬ್ಬ ಪತ್ರಕರ್ತರಿಗಿಂತ ಹೆಚ್ಚಾಗಿ ಏನು ಬರೆದಂಥವ್ರು,
ಒಬ್ಬ ಹೋಟೆಲ್ ಉದ್ಯಮಿಯಾಗಿ ಅವರು ಸುಮಾರು 20 ವರ್ಷಗಳ ಕಾಲ ಅವರು ಅಂಕಣವನ್ನು ಬರೆದಂಥವರು. ಹೀಗಾಗಿ ಇವತ್ತಿನ ಈ ಸಮಾವೇಶ ಒಂದು ರೀತಿಯಲ್ಲಿ ಅಂಕಣಕಾರರ ಸಮಾವೇಶ ಅಂದರೆ ನಾನು ಭಾವಿಸ್ತೇನೆ ಅಂತ. ಹೀಗಾಗಿ ಇಲ್ಲಿ ಅಂಕಣವನ್ನು ಬರೆದಂಥ ಇನ್ನೂ ಅನೇಕ ಜನ ಇದ್ದಾರೆ ಇಲ್ಲಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹೀಗಾಗಿ ಇದು ವಿಶ್ವವಾಣಿ ಪುಸ್ತಕ ಮೇಳ ಆದರೂ ಕೂಡ ಅಂಕಣಕಾರರ ಸಮಾವೇಶ ಅಂಥೇಳಿ ಅಂದುಕೊಳ್ಬೋದು. ಅಂಕಣ ಇಲ್ಲದೆ ಪತ್ರಿಕೆಗಳೇ ಇಲ್ಲ ಅಂತ. ಒಂದು ಪತ್ರಿಕೆಗೆ ಯಾವ ರೀತಿಯಾದಂತಹ ಅಂಕಣ ಮೆರುಗನ್ನು ತಂದುಕೊಡ್ಬೋದು ಅನ್ನೋದಕ್ಕೆ ಪ್ರತಾಪ್ ಸಿಂಹ ಸಾಕ್ಷಿ. ಪ್ರತಾಪ್ ಅವರು ವಿಜಯ ಕರ್ನಾಟಕದಲ್ಲಿ ಇದ್ದಾಗ ಪ್ರತಾಪ್ ಆರ್ಟಿಕಲ್ನ ಓದಬೇಕು, ಅಂಕಣವನ್ನು ಓದಬೇಕು ಅಂತಲೇ ಪತ್ರಿಕೆಯನ್ನು ಓದುವಂಥವರು, ಪತ್ರಿಕೆಯನ್ನು ತೆಗೆದುಕೊಳ್ಳುವಂಥವರು ಇದ್ದರು. ಅದು ನನಗೆ ಪ್ರತಾಪ್ ಅವರ ಜೊತೆಗೆ ಅವರಿಂದ ಬರೆಸುವಂತಹ ಸುಖ ಮತ್ತು ದುಃಖ ಅದು ಎರಡೂ ಕೂಡ ನನಗೆ ತುಂಬ ಅರಿವಾಗಿದೆ. ಪ್ರತಾಪ್ ಏನೂ ಬರೆದು ಬಿಡೋರು, ನನಗೆ ಅದು ಬಹಳ ಸಂಕಟ ಆಗ್ತಾ ಇತ್ತು ಅಂತ. ಅದು ನಾನು ಸಾಮಾನ್ಯವಾಗಿ ಅವರು ನನಗೆ ತಂದುಕೊಡ್ತಾ ಇದ್ರು, ಅಂಕಣವನ್ನು ಬರೆದು ನನಗೆ ತಂದುಕೊಡ್ತಾ ಇದ್ರು. ನೀವು ಯಾವುದೇ ರೀತಿಯಲ್ಲಾದರೂ ಕೂಡ ನೀವು ಅದನ್ನು ನೇರವಾಗಿ ಮುದ್ರಣಕ್ಕೆ ಕಳಿಸುವ ಹಾಗೆ ಇರ್ತಾ ಇರಲಿಲ್ಲ ಅಂತ. ಅಂದರೆ ಪ್ರತಾಪ್ ಆರ್ಟಿಕಲ್ ಅಂತಂದರೆ ಒಂದು ರೀತಿ ಬೆಂಕಿ ಕೆಂಟರ್ ಇದ್ದಾಗೆ, ಅದನ್ನು ಸಾಕಷ್ಟು ನೀವು ತಣಿಸಿ ಅದರ ಮೇಲೆ ಒಂದಷ್ಟು ಹೊಗೆಯನ್ನು ಸಿಂಪಡಿಸಿ ನೀವು ಅದನ್ನು ಕೂಲ್ ಮಾಡಬೇಕಾಗ್ತಿತ್ತು. ಕೂಲ್ ಮಾಡಿದ್ರೆ ಪ್ರತಾಪ್ ನೀವು ಬಹಳ ಸಿಟ್ಟು ಬರ್ತಾ ಇತ್ತು. ಒಂದು ಅಕ್ಷರವನ್ನು ಏನಾದರೂ ಅಲ್ಲಾಡಿಸಿದ್ರೆ ಸರ್ ಅಂಥೇಳಿ ಏನೋ ಬೇಜಾರು ಮಾಡ್ಕೊಳ್ಳೋರು ಅಥವಾ ಒಂದು ರೀತಿ ಚಡಪಡಿಸ್ಕೊಳ್ಳೋರು. ಹಾಗಂತೇಳಿ ಇವರು ಯಥಾವತ್ತಾಗಿ ನಾವು ಏನಾದರೂ ಪ್ರಿಂಟ್ ಮಾಡಿದರೆ ಒಂದು ಪತ್ರಿಕೆಗೆ ಹಾನಿಯಾಗ್ತಾ ಇತ್ತು, ಇಲ್ಲಾಂದ್ರೆ ನನ್ನ ತಲೆ ಹೋಗ್ತಾ ಇತ್ತು. ಆ ರೀತಿಯಾದಂಥ ಒಂದು ತೊಂದುವ ಪ್ರತಿ ವಾರವೂ ಕೂಡ ನನಗೆ ಕಾಡ್ತಾ ಇತ್ತು. ಒಂದು ದಿವಸ ಪ್ರತಾಪ್ ಬಂದು ನನಗೆ ಹೇಳಿದ್ರು, ಸರ್ ನನ್ನ ಇವತ್ತು ಆರ್ಟಿಕಲ್ ಬರೆದಿದ್ದೀನಿ, ಬಹಳ ಅದ್ಭುತವಾಗಿದೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಒಂದು ಅಕ್ಷರವನ್ನು ಕೂಡ ನೀವು ಕಟ್ ಮಾಡುವಾಗಿಲ್ಲ ಅಂತ. ನಾನು ಪ್ರತಾಪ್ ಕೇಳಿದೆ, ಪ್ರತಾಪ್ ನೋಡಿ ಪತ್ರಿಕೋದ್ಯಮದಲ್ಲಿ ಒಂದು ಮಾತಿದೆ, ಎನಿಥಿಂಗ್ ಕ್ಯಾನ್ ಬಿ ಕಟ್, ಎನಿಥಿಂಗ್ ಕ್ಯಾನ್ ಬಿ ಕಟ್ ಇನ್ಕ್ಲೂಡಿಂಗ್ ಡೈಮಂಡ್. ನೀವು ಡೈಮಂಡ್ ಅನ್ನ ಎಷ್ಟೆಷ್ಟು ಕಟ್ ಮಾಡ್ತೀರೋ ಅದು ಇನ್ನೆಷ್ಟು ಹೊಳಪನ್ನು ತಗೊಳ್ತಾ ಇರುತ್ತೆ. ಆದ್ರೆ ಸರ್ ದಯವಿಟ್ಟು ನಿಮ್ಗೊಂದು ಹೇಳ್ತೀನಿ, ಇವತ್ತಿನ ಆರ್ಟಿಕಲ್ ಅನ್ನು ಮಾತ್ರ ಕಟ್ ಮಾಡಬೇಡಿ ಅಂತ. ಆಯಿತು ಅಂತ ಹೇಳಿದೆ. ಪ್ರತಾಪ್ ಹೋದ ನಂತರ ಅದನ್ನ ಎಷ್ಟೆಷ್ಟು ಕಟ್ ಮಾಡಬೇಕು ಅದನ್ನು ಕಟ್ ಮಾಡಿ ನಾನು ಕಳಿಸ್ದೆ. ನನಗೆ ಕರೆಕ್ಟ್ ಆಗಿ 6 ಗಂಟೆಗೆ ಚಿತ್ರದುರ್ಗದಿಂದ ಒಂದು ಫೋನ್ ಬಂತು, ಸರ್ ಇವತ್ತು VRL ಗೂಡ್ಸ್ಗೆ 2 ಗೂಡ್ಸ್ಗೆ ಕಲ್ಲು ಹೊಡೆದಿದ್ದಾರೆ ಸರ್ ಇವತ್ತು ಅಂತ. ಅದಾಗಿ ಒಂದು 15 ನಿಮಿಷಕ್ಕೆ ಸಂಕೇಶ್ವರ್ ಅವ್ರದ್ದು ಫೋನ್ ಬಂತು, ಏನ್ ಮಾಡಾಕತ್ತೀರಿ ಅಂತ ಹೇಳಿ. ಇಲ್ಲ ಸರ್ ಬೆಳಗ್ಗೆ ಪೇಪರ್ ಓದ್ತಾ ಇದ್ದೀನಿ ಅಂತ. ಪೇಪರ್ ಓದೋದು ಹಾಳಾತು, ನಂದು 3 ಟ್ರಕ್ಕಿಗೆ ಕಲ್ಲು ಹೊಡೆದಾರ ಗೊತ್ತೇನು ನಿಮ್ಗೆ ಅಂತ ಕೇಳಿದೆ. ಇಲ್ಲ ಸರ್ ಇನ್ನು ಗೊತ್ತಾಗಿಲ್ಲ, ಅದು ಯಾವನೊಬ್ಬ ಪ್ರತಾಪ್ ಸಿಂಹ ಅಂತೇಳಿ ಇಟ್ಕೊಂಡಿದ್ದೀರಲ್ಲ ಅವನ ಆರ್ಟಿಕಲ್ ಓದಿ ನಮ್ಮ ಗಾಡಿಗೆ ಬೆಂಕಿ ಹಚ್ಚಾಕತ್ತಾರೆ ಅಲ್ಲಿ ಅಂತ. ನನಗೆ ಒಳ್ಳೆ ಕಥೆ ಆಯ್ತು ಅಂತೇಳಿ ಅನ್ಕೊಂಡೆ, ನನಗೆ 100% ಗೊತ್ತಿತ್ತು ಅಂತ ಇದು ಏನೋ ಆಗೇ ಆಗತ್ತೆ ಅಂತ. ನಿಮ್ಗೆ ಹೇಳ್ತೀನಿ, ಆ ದಿವಸ ಇಡೀ ದಿವಸ ಏನಿಲ್ಲ ಅಂತಂದ್ರೆ ಒಂದು VRL ಬಸ್ಸು ಮತ್ತು ಟ್ರಕ್ಗಳನ್ನ ಟಾರ್ಗೆಟ್ ಮಾಡಿ ಸುಮಾರು ಒಂದು 20-25 ವಾಹನಗಳಿಗೆ ಜನ ಕಲ್ಲು ಹೊಡೆದಿದ್ರು. ನನಗೆ ಸಾಯಂಕಾಲದ ಹೊತ್ತಿಗೆ ಸಂಕೇಶ್ವರ ಅವ್ರು ಫೋನ್ ಮಾಡಿದ್ರು ಅಂತ, ವಿಷಯ ಎಲ್ಲ ಗೊತ್ತಾಯ್ತಾ ಅಂತ ಕೇಳಿದ್ರು. ಹೌದು ಸರ್ ಗೊತ್ತಾಗಿದೆ, 28 ಗಾಡಿಗೆ ಟ್ರಕ್ ವೆಹಿಕಲ್ಗೆ ನನ್ನ ವೆಹಿಕಲ್ಗೆ ಜಖಂ ಆಗಿದೆ, ಹಾನಿಯಾಗಿದೆ. ಹೌದು ಸರ್ ಗೊತ್ತಾಗಿದೆ. ಮತ್ತೆ ಇನ್ನೂ ಯಾಕೆ ಇಟ್ಕೊಂಡಿರಿ ಪ್ರತಾಪ್ ಸಿಂಹನನ್ನ, ಏನ್ ಮಾಡ್ಬೇಕು ಸರ್ ಅಂತ. ಅವನನ್ನ ಫಸ್ಟ್ ಕತ್ತಿಡಿದು ಹೊರಗಾಕ್ರಿ ಅಂತಂದ್ರು. ನಾನು ಹೇಳ್ತೀನಿ ಸರ್, ಈಗಾಗ್ಲೇನೆ ನಾನು ಕತ್ತಿಡಿದು ಹೊರಗಾಕಿದ್ದೀನಿ ಸರ್ ಅಂತಂದೆ. ಅದಕ್ಕಿಂತ ಮುಂಚೆ ಪ್ರತಾಪ್ ನನ್ನ ಕರೆದೆ, ಪ್ರತಾಪ್ ನೋಡಿ ನೀವೇನೋ ಒಂದು ರಜೆ ಬೇಕು ಅಂತ ಹೇಳ್ತಾ ಇದ್ದಲ್ಲ, ಒಂದು 4 ದಿವಸ. ಇಲ್ಲ ಸರ್ ನಾನೇನು ರಜೆ ಹೋಗ್ಬೇಕು ಅಂತ ಆಗ ಯೋಚನೆ ಮಾಡಿದ್ದೆ, ಈಗೇನು ಹೋಗ್ಬೇಕಾದಂತ ಅಗತ್ಯ ಇಲ್ಲ. ಎಲ್ಲರಿಗೂ ಹೋಗಿ ಬರ್ರಿ, ಎಲ್ಲ ಒಂದ್ ಕಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಲ್ಲ, ಒಂದು 4 ದಿವಸ ಹೋಗಿ ಬನ್ನಿ. ಕೊನೆಗೆ ಪ್ರತಾಪ್ ಆ ದಿವಸ ಒಂದು 4 ದಿವಸ ಬರದೇ ಇದ್ದಾಗ ಮಾಡಿದೆ. ಒಂದು 10 ದಿವಸ ಆಯ್ತು ಅಂತ ಪ್ರತಾಪ್ ಇಲ್ಲ, 2 ವಾರ ಪ್ರತಾಪ್ನ ಕಾಲಂ ಬರಲಿಲ್ಲ.
ನಾನು ನಮ್ಮ ಸರ್ಕ್ಯುಲೇಷನ್ದವರಿಗೆ ಮತ್ತು ಬೇರೆಯವರಿಗೆ ಎಲ್ಲರಿಗೂ ಸುಮಾರು ಒಂದು 50-60 ಜನರಿಗೆ ಫೋನ್ ಮಾಡಿ ಸಂಕೇಶ್ವರವಾಗಿ ಫೋನ್ ಮಾಡಿಸ್ದೆ. ಒಂದು 50-60 ಕಾಲ್, ಸರ್ ನಾವು ವಿಜಯ ಕರ್ನಾಟಕ ಓದ್ತಾ ಇದ್ದೀವಿ, ಪ್ರತಾಪ್ ಸಿಂಹನ ಆರ್ಟಿಕಲ್ಗೋಸ್ಕರ, ಅಂಕಣಕ್ಕೋಸ್ಕರ ಕಳೆದ 2 ವಾರದಿಂದ ಅಂಕಣ ಬರ್ತಾ ಇಲ್ಲ, ನಾವು ನಿಮ್ಮ ಪೇಪರನ್ನು ಓದ್ತಾ ಇಲ್ಲ ಅಂತ ನಾನೇ ಹೇಳಿಸಿದ್ದು. ನನಗೆ 3ನೇ ವಾರ ಸಂಕೇಶ್ವರ ಅವ್ರದ್ದು ಫೋನ್ ಬಂತು. ಅದು ಯಾವ ಒಬ್ಬ ಪ್ರತಾಪ್ ಅಂತ ಇಟ್ಕೊಂಡಿದ್ರಲ್ಲ ನಿಮ್ಮ ಆಫೀಸ್ನಲ್ಲಿ, ಅವನ್ ಪೂರ್ತಿ ಹೊರಟೆ ಹೋದ್ನ ಅವನು ಅಂತ. ಇಲ್ಲ ಸರ್ ನೀವೇ ಹೇಳಿದ್ರಿ ಅಂತೇಳಿ ಅವನ್ ಕತ್ತಿಡಿದು ಹೊರಗಾಕಿದೀನಿ ನಾನು ಅಂತ. ನೋಡ್ರಿ ಯೋಚನೆ ಮಾಡ್ರಿ ಅವನನ್ನ, ಏನು ವಾಪಸ್ ತಗೋತೀರ ನೋಡ್ರಿ ಅಂತ. ಪ್ರತಾಪ್ ರೀ ಎಂಟ್ರಿ ಆಯ್ತು. ಈ ರೀತಿಯಾಗಿ ಬಹುಶಃ 4 ಸಲವೋ 5 ಸಲ ಅಂದ್ರೆ ಸುಸೈಡ್ ಮಾಡ್ಕೊಳ್ಬೇಕು ಅಂತಂದ್ರು ಪ್ರತಾಪ್ 4-5 ಸಲ ಸುಸೈಡ್ ಮಾಡ್ಕೊಳ್ಬೇಕಾಗಿತ್ತು. ಅಂದ್ರೆ ಆ ರೀತಿಯಾದಂತಹ ಪ್ರತಾಪ್ ಆರ್ಟಿಕಲ್ ಅಂತಂದ್ರೆ ಆ ರೀತಿ ಕೆಂಡದು. ಈಗ ಅವ್ರು ಏನು ಮಾತಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಅವರು ಪಾಲಿಟಿಕ್ಸ್ಗೆ ಸೇರಿದ ನಂತರ ಆ ಪ್ರತಾಪೇ ಬೇರೆ. ಅವರು ನನಗೆ ನೋಡಿ ಯಾವ ರೀತಿಯಾಗಿ ಅವ್ರು ಹೇಳಿದ್ರು, ನೀವು ರಾಜಕಾರಣಿಗಳ ಬಗ್ಗೆ ಹೇಳಿ ಮಾಡಿ ಅಂತೇಳೆಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.